Hey guys, this is Deepak here. I welcome you all to Indian Kannadiga YouTube channel to learn. Do not forget to hit like, share and subscribe bell icon for the new videos notifications. Please go and check out my description link where I mentioned all the playlists I have made. Learning Kannada using Tamil, Telugu, Hindi. Learning Hindi using Kannada. Learning English using Kannada. So please go and check out my description without fail. Mani now yoga. ಸ್ಟಾರ್ಟ್ ಮಾಡೋಣ. ನಾನು ಆಲ್ರೆಡಿ ಇವಾಗ ತಿನ್ನೋ ಅನ್ನೋ ವರ್ಡ್ನ ಯೂಸ್ ಮಾಡಿಬಿಟ್ಟು ಕ್ರಿಯಾಪದನ ಬಳಸಿ ಬೇರೆ ಬೇರೆ ವಿಡಿಯೋಸ್ ಮಾಡಿದ್ದೀನಿ, ಲೈಕ್ ವರ್ತಮಾನ ಕಾಲದ್ದು ಹಾಗೂ ಭವಿಷ್ಯ ಭೂತಕಾಲದ್ದು. ಇವತ್ತು ಬಂದ್ಬಿಟ್ಟು ನಾವು ಇವಾಗ ಅದೇ ವರ್ಡ್ನ ತಿನ್ನೋ ಅನ್ನೋ ವರ್ಬ್ ಕ್ರಿಯಾಪದನ ಬಳಸ್ಕೊಂಡು ಐ ಆಮ್ ಡೂಯಿಂಗ್ ಇಟ್. ಫ್ಯೂಚರ್ ಟೆನ್ಸ್, ನೌ ದಿಸ್ ವಿಲ್ ಬಿ ಫ್ಯೂಚರ್ ಟೆನ್ಸ್. ನಾನು ನಾಳೆ ಅನ್ನ ತಿಂತೇನೆ. ಐ ಮೀನ್ you gonna eat, you gonna have it tomorrow, okay? I'll eat rice tomorrow. I'm really sorry about that spacing self mistake agide letters madhya galadagade. Please forgive me for that. I'll eat rice tomorrow. Naale anna tintene. I will anta use madidavaga neevu idu bandibittu will is most important thing when you use it in future tense. I mean you will anta andre en anta helthara. So nimge alli ond innond word ide, if you remember ವಿಲ್ ಮತ್ತು ಶಲ್, ಅದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ವಿಲ್ ಅಂದರೆ ಯು ವಿಲ್ ಡೆಫಿನೆಟ್ಲಿ ಗೋನ ಡೂ ಇಟ್, ಡೆಫಿನೆಟ್ ಆಗಿ ಮಾಡ್ತೀರಾ ಅಂತ. ಶಲ್ ಅಂದರೆ ನೋಡೋಣ ಅನ್ನೋ ಒಂದು ಚಾನ್ಸಸ್ ಇದೆ, ಲೈಕ್ ಡೌಟಲ್ಲಿ ಇದೆ ಅಂತ. ಐ ಮೀನ್ ಪಾಸಿಬಲ್ ಇದ್ದರೆ ಮಾಡ್ತೀನಿ ಅಂತ. ಐ ಶಲ್ ಈಟ್ ಅಂದರೆ ನಾನು ತಿನ್ನಬಹುದು, ಅದು ತಿಂದೇನೂ ಇರಬಹುದು. ಬಟ್ ಐ ವಿಲ್ ಈಟ್ ಅಂತ ಅಂದರೆ ಐ ವಿಲ್ ಶೋರ್ಲಿ ಈಟ್. ಸೊ ಐ ವಿಲ್ ಈಟ್ ರೈಸ್ ಟುಮಾರೋ. ಐ ವಿಲ್ ಈಟ್ ಅಂದರೆ ನಾನು ತಿಂತೇನೆ ರೈಸ್ ಅನ್ನ ಟುಮಾರೋ ನಾಳೆ. ಸೊ ನೀವು ಫ್ರೆಂಡ್ನ ಕೇಳ್ತಿದ್ದೀರ, ವಿಲ್ ಯು ಈಟ್ ರೈಸ್ ಟುಮಾರೋ ಅಲ್ವಾ? ಓಕೆ, ಅಲ್ವಾನೂ ಬಂದ್ಬಿಟ್ಟಿದೆ ಅಲ್ಲಿ. ಸೊ ಇಗ್ನೋರ್ ದಟ್ ಅಲ್ವಾ ಇನ್ ಇಂಗ್ಲೀಷ್. ವಿಲ್ ಯು ಈಟ್ ರೈಸ್ ಟುಮಾರೋ? ವಿಲ್ ಯು ಅಂತ ಅಂದರೆ ನೀವು ಕೇಳ್ತಾ ಇದ್ದೀರ ಕ್ವಶನ್. ವಿಲ್ ಯು ಈಟ್ ಅಂದರೆ ತಿಂತೀಯ ನೀನು ಅಂತ ಕೇಳ್ತಾ ಇರೋದು. ತಿಂತೀಯ ನೀನು ರೈಸ್ ಟುಮಾರೋ? ರೈಸ್ ಅನ್ನ ಟುಮಾರೋ ನಾಳೆ. ಇನ್ನು ನಾಳೆ ಅನ್ನ ತಿಂತೀಯ ಅಲ್ವಾ? ಏನು ಕೇಳ್ತಾ ಇದ್ದೀರಾ ನೀವು? ನಾಳೆ ಅನ್ನ ತಿಂತೀಯ ಅಲ್ವಾ? ನೀನು ನಾಳೆ ಅನ್ನ ತಿಂತೀಯ ಅಲ್ವಾ ಅಂತ ಕೇಳ್ತಾ ಇದ್ದೀರಾ. ವಿಲ್ ಯು ಈಟ್ ರೈಸ್ ಟುಮಾರೋ? ವಿಲ್ ಯು ಹ್ಯಾವ್ ರೈಸ್ ಟುಮಾರೋ? ಯು ಕ್ಯಾನ್ ಯೂಸ್ ಹ್ಯಾವ್ ಆಲ್ಸೋ. ವಿಲ್ ಯು ಈಟ್ ರೈಸ್ ಟುಮಾರೋ? ವಿಲ್ ಯು ಈಟ್ ತಿಂತೀಯ ರೈಸ್ ಟುಮಾರೋ ಅನ್ನ ನಾಳೆ. ಅವಳು ನಾಳೆ ಅನ್ನ ತಿನ್ನುತ್ತಾಳೆ. ನೀವು ಏನು ಹೇಳ್ತಾ ಇದ್ದೀರಾ? ಸೆಕೆಂಡ್ ಪರ್ಸನ್ ಯೂಸ್ ಮಾಡ್ತಾ ಇದ್ದೀರಾ. She is eating rice tomorrow. She will eat ಅಂತ ಯೂಸ್ ಮಾಡ್ಬೋದು. ಶಿ ಈಸ್ ಅಂತ ಯೂಸ್ ಮಾಡಿದಾಗ ಈಟಿಂಗ್ ಅಂತ ಬರುತ್ತೆ. ಓಕೆ, ಶಿ ಈಸ್ ಈಟಿಂಗ್ ರೈಸ್ ಟುಮಾರೋ. ಶಿ ವಿಲ್ ಈಟ್ ರೈಸ್ ಟುಮಾರೋ. ಶಿ ವಿಲ್ ಈಟ್ ರೈಸ್ ಟುಮಾರೋ. ಶಿ ಈಸ್ ಈಟಿಂಗ್ ರೈಸ್ ಟುಮಾರೋ. ಶಿ ವಿಲ್ ಈಟ್ ರೈಸ್ ಟುಮಾರೋ ಅಂದರೆ ನಾಳೆ ತಿಂತಾಳೆ ಅವಳು. ಶಿ ವಿಲ್ ಈಟ್, ಅವಳು ತಿಂತಾಳೆ ನಾಳೆ ಅನ್ನನ. ಓಕೆ, ಇಲ್ಲಿ ನೋಡಿ, ಹಿ ವಿಲ್ ಈಟ್ ರೈಸ್ ಟುಮಾರೋ. ಸೊ ಪ್ರಿವಿಯಸ್ ಸೆಂಟೆನ್ಸ್ ಅಲ್ಲಿ ಹೆಂಗಿತ್ತು? ಶಿ ಈಸ್. ಸೊ ನೀವು ಈಸ್ ಅಂತ ಐ ಆಮ್ ನಾ ಹೇಳಿದ್ದೀನಿ ನೆನಪಿಗೆ, ಲಾಸ್ಟ್ ಪ್ರಿವಿಯಸ್ ಇದ್ರಲ್ಲಿ ಹೇಳಿದ್ದೀನಿ. ಸೊ ಐ ಅಲ್ಲಿ ಆಮ್ ಯೂಸ್ ಮಾಡಿದಾಗ ನೀವು ವರ್ಬ್ ಬಂದ್ಬಿಟ್ಟು ಈಟಿಂಗ್ ಅಂತ ಆಗುತ್ತೆ. ಓಕೆ, ಐ ಅಂತ ಖಾಲಿ ಯೂಸ್ ಮಾಡಿದ್ರೆ ಓನ್ಲಿ ಈಟ್ ಅಂತ ಆಗುತ್ತೆ. ಸೊ ಈ ಶಿ ಈಸ್ ಈಟಿಂಗ್ ಇಲ್ಲಿ ಬಂದ್ಬಿಟ್ಟು ಹಿ ವಿಲ್ ಈಟ್ ಆಗಿದೆ. ಹಿ ವಿಲ್ ಈಟ್ ರೈಸ್ ಟುಮಾರೋ. ಹಿ ವಿಲ್ ಈಟ್, ಅವನು ತಿಂತಾನೆ ನಾಳೆ. ರೈಸ್ ಟುಮಾರೋ, ನಾಳೆ ತಿಂತಾನವನು ಅನ್ನನ. ಅವರು ನಾಳೆ ತಿಂತಾರೆ. ದೇ ವಿಲ್ ಈಟ್ ರೈಸ್ ಟುಮಾರೋ ಅಂದ್ರೆ ಥರ್ಡ್ ಪರ್ಸನ್ ಪ್ಲೂರಲ್, ಮೂರನೇ ಪುರುಷ ಬಹುವಚನ. ದೇ ವಿಲ್ ಈಟ್ ರೈಸ್ ಟುಮಾರೋ, ಅವರು ನಾಳೆ ಅನ್ನ ತಿಂತಾರೆ. ದೇ ವಿಲ್ ಈಟ್ ರೈಸ್ ಟುಮಾರೋ, ಅವರು ನಾಳೆ ಅನ್ನ ತಿಂತಾರೆ. ತಿರ್ಗಾ ಒಂದು ಗ್ಲಾಸ್ ಮಾಡ್ಕೊಂಬರೋಣ. ನಾನು ನಾಳೆ ಅನ್ನ ತಿಂತೇನೆ. ಐ ವಿಲ್ ಈಟ್ ರೈಸ್ ಟುಮಾರೋ. ನೀನು ನಾಳೆ ಅನ್ನ ತಿಂತೀಯ ಅಲ್ವಾ? ವಿಲ್ ಯು ಈಟ್ ರೈಸ್ ಟುಮಾರೋ? ಪ್ಲೀಸ್ ಇಗ್ನೋರ್ ದಟ್ ಅಲ್ವಾ ಇನ್ ಇಂಗ್ಲೀಷ್. ಅವಳು ನಾಳೆ ಅನ್ನ ತಿನ್ನುತ್ತಾಳೆ. ಶಿ ಈಸ್ ಈಟಿಂಗ್ ರೈಸ್ ಟುಮಾರೋ. ಶಿ ವಿಲ್ ಈಟ್ ರೈಸ್ ಟುಮಾರೋ. ಶಿ ಈಸ್ ಈಟಿಂಗ್ ರೈಸ್ ಟುಮಾರೋ. ಅವನು ನಾಳೆ ಅನ್ನ ತಿಂತಾನೆ. ಹಿ ವಿಲ್ ಈಟ್ ರೈಸ್ ಟುಮಾರೋ. ಸೊ ಇಫ್ ಯು ಯೂಸ್ ಶಲ್, ಇಟ್ ವಿಲ್ ಬಿ ಲೈಕ್ ಪಾಸಿಬಿಲಿಟಿ. ಹಿ ಮೈಟ್ ಯೂಸ್ ಈಟ್, ಹಿ ಮೇ ನಾಟ್ ಯೂ ಈಟ್. ಹಿ ವಿಲ್ ಈಟ್ ಅಂದರೆ ಕನ್ಫರ್ಮ್ ಆಗಿ ತಿಂತಾನೆ ಅಂತ ಅವನು. ಈ ಶಲ್ ಈಟ್ ಅಂದರೆ ತಿನ್ಬಹುದು ಅವನು ಮೂಡಿದಂಗೆ ಅಂತ. ಹಿ ವಿಲ್ ಈಟ್ ರೈಸ್ ಟುಮಾರೋ.
ಈ ಶಾಲ್ ಈಟ್ ರೈಸ್ ಟುಮಾರೋ ನಾಳೆ ತಿಂತಾನೆ ಈ ಶಾಲ್ ಅಂದರೆ ನಾಳೆ ತಿನ್ನಬಹುದವನು ದೆ ವಿಲ್ ಈಟ್ ರೈಸ್ ಟುಮಾರೋ ದೇ ಶಾಲ್ ಈಟ್ ರೈಸ್ ಟುಮಾರೋ ತಿಂತಾರೆ ಅಥವಾ ತಿಂದಾನೆ ಇರ್ಬೋದು ನಾಳೆ ಅವರು ನಾಳೆ ಅನ್ನ ತಿಂತಾರೆ ನಾಳೆ ಅನ್ನ ತಿನ್ನಬಹುದು ಆಲ್ ಈಟ್ ರೈಸ್ ಟುಮಾರೋ ವಿಲ್ ಯು ಈಟ್ ರೈಸ್ ಟುಮಾರೋ ಶಿ ಇಸ್ ಈಟಿಂಗ್ ರೈಸ್ ಟುಮಾರೋ ಶಿ ವಿಲ್ ಈಟ್ ರೈಸ್ ಟುಮಾರೋ ಶಿ ಶಲ್ ಈಟ್ ರೈಸ್ ಟುಮಾರೋ ಸೊ ನಾನು ಅನ್ಕೊಂಡಿರ್ತೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಹಿ ವಿಲ್ ಈಟ್ ರೈಸ್ ಟುಮಾರೋ ಹಿ ಈಸ್ ಈಟಿಂಗ್ ರೈಸ್ ಟುಮಾರೋ ಹಿ ಶಲ್ ಈಟ್ ರೈಸ್ ಟುಮಾರೋ ದೆ ವಿಲ್ ಈಟ್ ರೈಸ್ ಟುಮಾರೋ ದೇ ಶಲ್ ಈಟ್ ರೈಸ್ ಟುಮಾರೋ ದೇ ಆರ್ ಈಟಿಂಗ್ ರೈಸ್ ಟುಮಾರೋ Thanks for learning. Do not forget to hit like, share and subscribe. And please go and check out my description link where you will find the playlist link. You might find it useful. Jai Karnataka. Jai Hind. Stay safe.